ಹತ್ತು ನಿಮಿಷ ಕಣ್ ತೆಗಿಬೇಡಿ, ಉರಿ ಪೂರ್ತಿ ಕಮ್ಮಿ ಆಗತ್ತೆ. ಟೈಮ್ ಸರಿಯಾಗಿ ಬಂದು ಈ ಫೈಲ್ಸ್ನ ಕಾಪಾಡಿದ್ರಿ. ಏನ್ ಫೈಲು? ಒಂದ್ ವೇಳೆ ನನ್ಗೇನಾಗಿದ್ರು ನಾನು ಅಷ್ಟು ಫೀಲ್ ಆಗ್ತಾ ಇರ್ಲಿಲ್ಲ. ಇಲ್ಲಿರೋ ಬಡವರಿಗೆ ಹೊಲ ಕೊಡ್ಬೇಕು ಅಂತ ಪ್ರಿಪೇರ್ ಮಾಡಿರೋ ಡಾಕ್ಯುಮೆಂಟ್ಸ್ ಇದ್ರಲ್ಲೇ ಇದೆ. ನಾನು ಕಳ್ಸಿರೋ ಪತ್ರ ನೋಡಿ, ರಾಜಮನೆತನದವರು ಈ ಪತ್ರ ಕಳ್ಸಿರ್ಬೇಕು. ನಿಮ್ ಹೆಸರು? ನನ್ನ ಹೆಸರು ಪೃಥ್ವಿ, ನನ್ ಲಾಯರ್. ಲಾಯರಾ? ಓ, ವಕೀಲ್ ಸಾಹೇಬ್ರಾ? ಹೌದು. ನೀವು? ಊರಿನ ಎಲ್ಲ ಜನರಿಗೂ ಶುಭ ವಾರ್ತೆ. 17 ವಯಸ್ಸು ತುಂಬಿರೋ ಹೆಣ್ಮಕ್ಳ ತಾಯಂದ್ರಿಗೆ ಅದೃಷ್ಟ ಒಲಿದು ಬಂದಿದೆ. ಆ ವಯಸ್ಸಿನ ಹೆಣ್ಣು ಮಕ್ಕಳಿಗೆಲ್ಲ ಮಹಿಳಾ ಕಾರ್ಪೊರೇಷನ್ ನಿಂದ 100,000 ರೂಪಾಯಿ ಅನುದಾನ ಕೊಡ್ತಾ ಇದ್ದಾರೆ. ಈ ದುಡ್ಡು ನನ್ಗೋಸ್ಕರನೇ ಬಂದಿರ್ಬೇಕು. ಬಂದು ಹೆಸರನ್ನ ನೋಂದಾಯಿಸ್ಕೊಳ್ಳಿ. ಇಲ್ಲಿ ನೋಡಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬೇಕು. ಆಗ್ಲಿ, ಸ್ವಲ್ಪ ಹೊತ್ತಾದ್ಮೇಲೆ ಕಣ್ ತೆಗಿಬೋದು. ಇಟ್ಸ್ ಓಕೆ. ಏಯ್, ನೀವು ಹೋಗಿ ಪುರೋಹಿತರಿಗೆ ವಿಷಯ ತಿಳಿಸ್ ಬನ್ನಿ. ಹಾ ಹಾ, ನಾನು ಹೋಗ್ತೀನಿ. ಹದಿನೆಂಟು ವಯಸ್ಸಿನ ಹೆಣ್ಣು ಮಕ್ಕಳ ಹಸ್ತಮುದ್ರೆ ಈ ಸ್ಕ್ಯಾನ್ ಅಲ್ಲಿ ಇಡಬೇಕು. ಕರೆಕ್ಟ್ ಆಗಿ ತೆಗಿ, ಅರ್ಥ ಆಯ್ತಾ? ಎಲ್ಲ ಪ್ರಿಂಟ್ ಔಟ್ಸ್ ತೆಗಿತೀನಿ ಸರ್. ಸರಿ. ಏ ಬನ್ರಮ್ಮ, ಬನ್ನಿ. ಈ ಅವಕಾಶ ಮತ್ತೆ ಬರಲ್ಲ. ನೀವು ಪುಣ್ಯ ಮಾಡಿರೋದಕ್ಕೆ ಈ 100,000 ರೂಪಾಯಿ ನಿಮ್ಮನ್ನು ಹುಡ್ಕೊಂಬಂದಿರೋದು. ನಿಮ್ಮ ಮದುವೆಗೋ ಅಥವಾ ನಿಮ್ಮ ವೈಯಕ್ತಿಕ ಖರ್ಚಿಗೋ ಯಾವ್ದಕ್ಕೆ ಬೇಕಾದರೂ ಈ ದುಡ್ಡನ್ನ ನೀವು ಖರ್ಚು ಮಾಡ್ಬೋದು. 17 ವರ್ಷದ ಹೆಣ್ಮಕ್ಳಿಗೆ ಮಾತ್ರ ಈ ಅವಕಾಶ. ಬಂದು ನಿಮ್ಮ ಹೆಸರುನ ಮತ್ತೆ ನಿಮ್ಮ ಕೈ ಅಚ್ಚನ ಕೊಟ್ಬಿಡಿ. ತಾಯಿ ಸಿಗದೆ ಹೋದ್ರು ಮಗು ಸಿಗ್ಬೇಕು. ಚಿಕ್ಕ ಮಗು ಅಂದ್ರೆ ಹಸುಗೂಸು, ಜೀವಂತವಾಗಿದ್ರೆ ಅದನ್ನ ನಾವೇ ತೆಗಿಬೇಕು. ಯಾರ್ದ ಮಗು? ನನ್ನ ಮಗು. ನಿನ್ನ ಮಗು ಆದ್ರೆ ಹಾಲು ಕುಡಿಸ್ತೇ ಸುಮ್ನೆ ಇದೆಯಲ್ಲ ನೀನು. ಸರಿಯಾಗಿ 17 ವರ್ಷ ಆಯ್ತು. ಮತ್ತೆ ಆ ಕಟಕರು ಆ ಹೆಣ್ಮಗುಗೋಸ್ಕರ 100,000 ರೂಪಾಯಿ ಕೊಡ್ತೀನಿ ಅಂದ್ರೆ ಆಸೆ ತೋರಿಸ್ತಾ ಹಿಡಿಬೇಕು ಅನ್ಕೊಂಡ್ರೆ ಕಾವೇರಿಗೋಸ್ಕರ ಹೀಗ್ ಮಾಡ್ತಿರ್ಬೋದು. ನನ್ ಬಲ್ಗಣ್ ಬೇರೆ ಅದರ್ತಾ ಇದೆ. ನನ್ ಚಿಂತೆ ಏನು ಅಂದ್ರೆ, ಭಾವ ಕೇಳಿರೋ ಆ ದುಡ್ಡಿನ ಬಗ್ಗೆ. ಅಮ್ಮ, ಎಷ್ಟೇ ಕಷ್ಟ ಬಂದರೂ ಸರಿ, ಆ ದುಡ್ಡು ನಾನು ಒಟ್ಟುಗೂಡಿಸ್ಬೇಕಮ್ಮ. ಈ ವಿಷಯ ಗೊತ್ತಾದ್ರೆ ಕಾವೇರಿ ಖಂಡಿತ ಹೋಗ್ತಾಳೆ. ಅದನ್ನು ತಡಿಬೇಕು. ಕಾವೇರಿ ನೋಡಿದ್ರ? ನೋಡಿಲ್ಲ. ಕಾವೇರಿ, ಕಾವೇರಿ ಕಾಣಿಸಲ್ಲ. ಕಾವೇರಿ ನೋಡ್ದ್ಯಾಕ? ನೋಡಿಲ್ಲಕ್ಕ. ಕಾವೇರಿ, ಕಾವೇರಿ,
ನಿಮ್ದು ಯಾವ ಊರು? ಚಿಕ್ಕಹಳ್ಳಿ. ಇಲ್ಲಿ ನಿಮ್ ಕೈನ ಹಿಡಿ. ನಿಂತ್ಕೋ. ಏನೇ ಕೈಯಲ್ಲಿರೋ ರೇಖೆ ಚೆನ್ನಾಗ್ ಬರ್ಲಿ ಅಂತನಾ? ಲಕ್ಷಾಂತರ ರೂಪಾಯಿ ಬರ್ಲಿ ಅಂತ. ನಿಮ್ ಬಾವ ಓದ್ತಾರೇನೋ ಅದನ್ನ. ಮೊದ್ಲು ಕೆಲ್ಸ ನೋಡು. ನೀನ್ ಹೋಗಮ್ಮ. ಏಯ್, ನಾನು ಹೋಗ್ತೀನಿ. ಸರಿ ಹೋಗು. ಬರೀ ಕೈಯಲ್ಲಿ ಅಲಾಡ್ಸ್ಕೊಂಡ್ ಬಂದಿದ್ದೀರಲ್ರೋ ಅಣ್ಣ. ಕಾವೇರಿ ಇರ ಅಣ್ಣ. ಕೈಗೆ ಸಿಗೋ ತರ ಸಿಕ್ಕಿ ಕಾಗದ ಹೊರಟೋಯ್ತಣ. ಕೆಲ್ಸಕ್ ಬಾರ್ದೇ ಇರೋ ದಡ್ ನನ್ ಮಕ್ಕಳು ನೀವು. ಒಬ್ಬನ ಕೈಯಿಂದ ಪತ್ರಗಳು ತರಕ್ಕಾಗ್ಲಿಲ್ಲ ನಿಮ್ಗೆ. ಹಲೋ ಯಜಮಾನ್ರೆ. ನಿನ್ ಹೆಸರಮ್ಮ? ಕಾವೇರಿ. ನಿಮ್ ತಂದೆಯವ್ರ ಹೆಸರಮ್ಮ? ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆ ತೀರ್ಕೊಂಡ್ರು. ಹೆಸರೇನು ಅಂತ ಕೇಳಿದ್ರೆ ಹೇಳಲ್ಲ, ಬೇಜಾರ್ ಮಾಡ್ಕೋತಾಳೆ ಅಂತ. ಸರಿ, ಕೈ ಇಡಮ್ಮ. ಏಯ್, ನಮ್ಗೆ ಹೊಡೆದಿರೋ ಆ ಹುಡುಗಿ ಕೂಡ ಲಕ್ಷ ರೂಪಾಯಿಗೋಸ್ಕರ ಬಂದಿದ್ದಾಳೆ. ಆ ಹುಡುಗಿ ಕೈಲಿ ಒಡ್ಸ್ಕೊಂಡ್ವಿ ಅಂತಂದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಅಣ್ಣಂಗೆ ಹೇಳಬೇಡ ಅಂದಿದ್ದು. ಏಯ್, ಇಲ್ಲ ಏನ್ರು ಸುಮ್ನೆ ನಿಂತ್ಕೊಂಡಿದ್ದೀರಾ? ಅಲ್ಲೋಗ ಕೆಲ್ಸ ನೋಡಿ. ಆಯ್ತಣ್ಣ, ಆಯ್ತಣ್ಣ. ನನ್ ಕೈಯಲ್ಲಿ ಧನರೇಖೆ ಇದೆ ಅಂತ ನಮ್ಮಅಮ್ಮ ಹೇಳ್ತಿರ್ತಾಳೆ, ಗೊತ್ತಾ? ಅದಕ್ಕೆ ಕಣೆ ಕೂಲಿಗೆ ಹೋಗಿ ಜೀವನ ಮಾಡ್ತಿರೋದು. ನಿಂಗ್ ಅಷ್ಟೇ ಅರ್ಥ ಆಗಿರೋದಾ? ಬಾ.
ನನ್ ಹೆಸರ ಮೇಲೆ ಬೇಡ ಅಮ್ಮ, ಯಾವಾಗ್ಲೂ ಮಾಡ್ದಂಗೆ ಕಲ್ಯಾಣಿ ಹೆಸರಿಗೆ ಅರ್ಚನೆ ಮಾಡಿಸಿ ಪುರೋಹಿತ್ರೆ. ಹಾಗೆ ಆಗ್ಲಪ್ಪ. ಯಾರ ಹೆಸರಲ್ಲಿ ಅರ್ಚನೆ ಮಾಡ್ಬೇಕಪ್ಪ? ಒಬ್ರ ಹೆಸರು ಕಲ್ಯಾಣಿ, ಇನ್ನೊಬ್ರ ಹೆಸರು ಗೊತ್ತಿಲ್ಲ. ಪರವಾಗಿಲ್ಲ, ನಿಮ್ಗೂ ಗೊತ್ತಿರೋರೆ ಅನ್ಕೋತೀನಿ ಅರ್ಚಕ್ರೆ. ಸ್ಕೂಲಲ್ಲಿ ಬರೆದಿದ್ದ ಎಕ್ಸಾಮ್ ಪೇಪರ್ಸ್ನ ಅಮ್ಮನವ್ರ ಮುಂದೆ ತಂದಿಡ್ತಾ ಇದ್ಲು. ಅಫ್ಕೋರ್ಸ್ ಇದೆಲ್ಲ ನಡೆದು ತುಂಬಾನೇ ವರ್ಷ ಆಯ್ತು ಅನ್ಕೊಳ್ಳಿ. ಅವಾಗ ಅರ್ಚಕರಾಗಿ ನಮ್ಮ ಮಾವನೇ ಇದ್ರು, ನಾನು ಇಲ್ಲಿಗೆ ಬಂದು ಸ್ವಲ್ಪ ದಿನ ಆಯ್ತಷ್ಟೇ. ಹಾಗಿದ್ರೆ ಗೊತ್ತಿರಲ್ಲ ಬಿಡಿ, ನಿಮ್ಮ ಮಾವನವ್ರಿಗೆ ಗೊತ್ತಿರುತ್ತೆ. ಅವ್ರು ತೀರು ಹೋಗಿ ತುಂಬಾ ದಿನಗಳೇ ಆಯ್ತು. ಸಾರಿ ಅರ್ಚಕ್ರೆ. ಪರವಾಗಿಲ್ಲ ಬಿಡಿ. ಕಾವೇರಿ ನಾಮಧೇಯಸ್ಯ ಅಸ್ಯ ಯಜಮಾನಸ್ಯ ಕ್ಷೇಮ ಸ್ಥೈರ್ಯ ಧೈರ್ಯ ಆಯುರ ಆರೋಗ್ಯ ಪ್ರಾಪ್ತಿರಸ್ತು ಸರಸ್ವತಿ ನಮಸ್ತುಭ್ಯಂ ಮುರದೇ ಕರಿಷ್ಯಾಮಿ ಕಾಶ್ಮೀರ ಪುರವಾಸನಿ. ನನಗೆ ಸಹಾಯ ಮಾಡಿದ ನೀನೇ ಅಲ್ವಾ? ಕಣ್ಣು ಉರಿಯತ್ತೆ ಅಂತ ಅಮ್ಮನವ್ರನ್ನ ಕಣ್ಮುಚ್ಕೊಂಡು ದರ್ಶನ ಮಾಡ್ತಾ ಇಲ್ಲ ತಾನೆ? ಇಲ್ಲ ಇಲ್ಲ, ಸಂತೋಷವಾಗಿ ನೋಡ್ಕೊಳ್ಳೋ ಆ ತಾಯಿನ ಸ್ವಲ್ಪನಾದ್ರೂ ಕಣ್ ತುಂಬ ನೋಡದೆ ಹೋದ್ರೆ ಹೇಗೆ? ಚೆನ್ನಾಗಿ ಹೇಳಿದ್ರಿ. ಅಷ್ಟಕ್ಕೂ ಏನ್ ಬೇಡ್ಕೊಂಡ್ರಿ? ಅದು ಅಂದ್ರೆ ಚಿಕ್ಕವನಿದ್ದಾಗಿಂದನು. ಬೇಡ ಬೇಡ ಬೇಡ, ದೇವ್ರ ಹತ್ರ ಕೇಳ್ಕೊಂಡಿರೋದನ್ನ ಯಾರಿಗೂ ಹೇಳ್ಬಾರ್ದಂತೆ. ಅದಕ್ಕೆ ನಾನು ನೀವ್ ಅನ್ಕೊಂಡಿದ್ದೆಲ್ಲ ನೆರವೇರ್ಲಿ ಅಂತ ಮಹೇಶ್ವರ ಅಮ್ಮನ ಹತ್ರ ನಾನ್ ಬೇಡ್ಕೋತೀನಿ. ಅಯ್ಯೋ, ನೀವ್ ಬೇಡ್ಕೊಳ್ಳೋದನ್ನ ಹೇಳೇ ಬಿಟ್ರಿ. ಅಯ್ಯೋ, ಶುಕ್ಲಾಂ ಭರದರಂ ವಿಷ್ಣುಂ ಶಚಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ಮನಸಾ ಇಚ್ಛಾ ಫಲ ಸಿದ್ಧಿರಸ್ತೋ ತಥಾಸ್ತೋ. ಹಾ ಬನ್ನಿ. ನಿಮ್ಗೇನೇ ಬೇಕಿದ್ರು ನನ್ನ ಕೇಳಿ, ಈ ಊರಲ್ಲೆಲ್ರಿಗೂ ಸಹಾಯ ಮಾಡುವಂತ ಗುಣ ಇದೆ. ಒಳ್ಳೆ ಅಭ್ಯಾಸ. ಸಿ ಯು. ಕಾವೇರಿ ಎಲ್ಲಿದ್ದಾಳ? ಕಾವೇರಿ, ಕಾವೇರಿ. ಅಮ್ಮ, ಏನಾಯ್ತಮ್ಮ ಇಷ್ಟು ಗಾಬರಿಯಿಂದ ಬರ್ತಿದ್ಯಾ? ನೀನ್ ಇಲ್ಲಿದ್ಯೋ ಇಲ್ವೋ ಅಂತ ನಾನ್ ಮನೇಲಿ ಇಲ್ದಿದ್ರು ಕೂಡ ನಿನ್ ಕಣ್ಮುಂದೆ ಇಲ್ಲ ಅಂದ್ರೆ ತುಂಬಾ ಭಯ ಪಡ್ತೀಯಲ್ವಾ? ನಿನ್ ಹಳೆ ಜೀವನ ಕೆಟ್ಟ ಕನ್ಸು ಅಂತ ನಂಗ್ ಗೊತ್ತು. ಅವ್ರೆಂತ ಜನ ಅಂತ ನಿನಗ್ ಗೊತ್ತಿಲ್ಲ. ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಅದು ಬೇಗ ಹೋಗ್ದಿದ್ರೆ ನಿಮ್ ಅಜ್ಜಿ ಮತ್ತೆ ನಿಮ್ ಅತ್ತೆ ಕೈಯಲ್ಲಿ ಬಯಸ್ಕೋಬೇಕು, ಅದನ್ನೇ ಯೋಚನೆ ಮಾಡ್ತಿದ್ದೆ. ಆಚೆ ಕೆಲ್ಸ ಮಾಡೇ ಸಾಕಾಗಿರತ್ತೆ, ಮನೇಲಿ ಹೋಗಿ ಕೆಲ್ಸ ಮಾಡ್ಬೇಕಂತ. ಅಭ್ಯಾಸ ಆಗಿರೋ ಜೀವಕ್ಕೆ ಇದನ್ನೆಲ್ಲ ಕೇಳಕ್ ಆಗಲ್ಲ ಕಾವೇರಿ. ನಡಿ, ಹೋಗೋಣ ನಡಿ. ಸರಿ, ಬಾ ಬಾ. ನನ್ನ ನೋವು ಗೊತ್ತಿಲ್ದೆ ನನ್ ಜೊತೆ ಬದುಕ ಹಂಚ್ಕೊಂಡಿರೋ ಕಾವೇರಿ, ಆ ಕೆಟ್ಟ ಜನರ ಕಣ್ಣಿಗೆ ಬೀಳ್ದೆ ಇರೋಂಗ್ ನೋಡ್ಕೋ ತಾಯಿ. ಅಮ್ಮ, ಆ ಅಮ್ಮನವ್ರನ್ನ ಬೇಡ್ಕೊಂಡು ಇಲ್ಲೇ ಇದ್ಬಿಡ್ತೀಯಾ? ಮಳೆ ಬರೋ ಹಾಗಿದೆ, ಬಾ ಹೋಗೋಣ. ಬಾ.
ರಾಮನವರು ತುಂಬಾ ಶಿಸ್ತುಬದ್ಧಾಗಿದ್ದಂತವ್ರು ರೀ. ಹೇಗೇಳ್ತೀಯ, ರಾಜನ ಮಗ ಅಂತ ಹೇಳ್ಬೇಡ, ಅದೆಲ್ರಿಗೂ ಗೊತ್ತಿರೋ ವಿಚಾರನೇ. ಇಂಜೆಕ್ಷನ್ ಹಾಕಿಸ್ಕೊಳ್ಳೋದಕ್ಕೋಸ್ಕರ ಗಲಾಟೆ ಮಾಡದೆ ಶಿಸ್ತಲ್ಲಿ ಕೂತಿದಾರಲ್ಲ ಅಂತ ಹೇಳ್ತಾ ಇದ್ದೀನಿ. ಬೇಡ, ನನಗೆ ಯಾವ ಮದ್ದನ್ನು ಬೇಡ 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 ಬೇಡ. ಅಣ್ಣ ಇರುವೆ ಕಚ್ಚೋ ತರ ಇರುತ್ತೆ ಅಷ್ಟೇ. ನೀವು ಹೊಸದಾಗಿ ಇಂಜೆಕ್ಷನ್ ಕೊಡೋ ತರ ಮಾತಾಡ್ತಾ ಇದ್ದೀರಾ? ಅವ್ರ ಕೈ ಹಿಂದೆ ಹಿಡ್ಕೊಳ್ರಿ. ಇಂಜೆಕ್ಷನ್ ಬೇಡ ಕಣ. ಇನ್ಮೇಲೆ ಇಂಥ ಇಂಜೆಕ್ಷನ್ಗಳು ನನ್ನ ಮಗನಿಗೆ ಬೇಕಾಗಿಲ್ಲ ಡಾಕ್ಟರ್. ಅದೇನು ಮೇಡಮ್? ಶಿವದೇವನ್ ಕೊಡಬೇಕಾಗಿರೋ ಔಷಧಿ ಇದಲ್ಲ. ಮೇಡಮ್ ಅವರು ಕಣ್ಣಿಡ್ದಂಗಿದೆ, ಈ ಸೂಜಿ ನನಗೇನಾದ್ರೂ ಚುಚ್ಚಿಬಿಡ್ತಾರೇನೋ. ಅತ್ತೆ, ಈ ಇಂಜೆಕ್ಷನ್ ಬೇಡ ಅಂದ್ರೆ ಬೇರೆ ಯಾವ್ದಾದ್ರು ಔಷಧಿ ಕೊಡಿಸ್ತೀರಾ? ವೈದಿಕ, 20 ವರ್ಷಗಳಿಂದ ನನ್ನ ಮಗನ ಮೇಲೆ ನೀವೆಲ್ಲರೂ ಪ್ರಯೋಗ ಮಾಡ್ತಾನೆ ಇದ್ದೀರಾ. ನಾವೇನ್ ವಿಷ ಕೊಡ್ತಿಲ್ವಲ್ಲ ದೊಡ್ಡಮ್ಮ. ಅವ್ರಿಗೆ ಸರಿಯಾಗಿ ಹೇಳಕ್ ಬರಲ್ಲ ಅತ್ತೆ. ಡಾಕ್ಟರ್ ಬದಲಾಯಿಸಿದ್ರು, ಔಷಧಿ ಬದಲಾಯಿಸಿದ್ರು, ಭಾವನವ್ರು ಒಳ್ಳೇದಕ್ಕೋಸ್ಕರ ಅಲ್ವಾ ಅಂತ. ಲಾಭ ಏನ್ ಬಂತು? ರಾಜಮಹಲ್ನಲ್ಲಿ ಬಂದಿಯಾಗಿದ್ದ ನನ್ನ ಮಗ. ಶಿವದೇವನ ಮಗಳು ಬರೋವರೆಗೂ ಗುಣ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಇನ್ನಿದೆಲ್ಲ ಬೇಡ ಅನ್ನಿಸ್ತಾ ಇದೆ ನನಗೆ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಅತ್ತೆ, ಟ್ರೀಟ್ಮೆಂಟ್ನ ನಾವು ಕಂಟಿನ್ಯೂ ಮಾಡದೆ ಹೋದ್ರೆ ಭಾವನ್ಗೆ ಹುಚ್ಚು ಜಾಸ್ತಿ ಆಗ್ಬಿಟ್ರೆ. ಆಗ ಕಲ್ಯಾಣಿನೇ ಬಂದ್ರು, ಯಾರ್ ನೀನು ಅಂತಾನೆ ಅಣ್ಣ. ನೋಡಿದ್ರ ಅತ್ತೆ ಹೀಗೆ ಕೂಗಾಡ್ತಾರೆ. ರಾತ್ರಿ ನೋಡಿರೋ ಬಾವಿಗೆ ನಾವಾಗ ನಾವೇ ಹಗಲು ತಳ್ಳಿ ಹೋಗಿ ಬೀಳ್ಬಾರ್ದು ಅತ್ತೆ. ಸರಿಯಾಗಿ ಹೇಳ್ತಾ ಇದ್ದೀನ ಅತ್ತೆ? ವೈದಿಕ, ದೊಡ್ಡಮ್ಮನ್ಗೆ ಅರ್ಥ ಆಯ್ತು. ವೈದಿಕ, ಇನ್ ಬೇಡ ಅನ್ನಲ್ಲ ಅವರು. ಏನ್ ನೋಡ್ತಿದ್ದೀರಾ ಡಾಕ್ಟ್ರೇ, ಒಂದ್ ಇಂಜೆಕ್ಷನ್ ಹಾಕಿ ರೇ, ಬನ್ರಿ ರೇ. ದೊಡ್ಡಮ್ಮ ನೀವು ಸ್ವಲ್ಪ ಈ ಕಡೆ ಬನ್ನಿ, ಇಲ್ಲಿ ಬನ್ನಿ ಅತ್ತೆ. ಏನಾಗಲ್ಲ ಅಣ್ಣ, ಏನಾಗಲ್ಲ, ಏನಾಗಲ್ಲ. ಬನ್ನಿ. ಏನಾಗಲಿ, ಭಯಪಡಬೇಡ, ಭಯಪಡಬೇಡ. ಅಮ್ಮ